ಓಕೆ, ಬಸ್ಗಳ ವಿಚಾರಕ್ಕೆ ಹೋಗೋಣ. ಈಗ ನಾವು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಪ್ರಯಾಣಿಕರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನಮ್ಮ ಪ್ರತಿನಿಧಿ ರಾಘು ಮೆಜೆಸ್ಟಿಕ್ ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ರಾಘು ಹೇಳಿ, 100ಕ್ಕೆ 100ರಷ್ಟು ಪ್ರಯಾಣಿಕರನ್ನ ಪ್ರಯಾಣವನ್ನು ಬೆಳೆಸಬಹುದು ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏನಾದರೂ ಬದಲಾವಣೆ ಒಂದು ಗಮನಿಸಬಹುದಾ? ಖಂಡಿತ ವಿದ್ಯಾ, ಬೆಳಗ್ಗೆಗೆ ಹೋಲಿಕೆಯನ್ನು ಮಾಡಿದ್ರೆ ಸದ್ಯ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ವಿಭಾಗವನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಪೀಕ್ ಅವರ್ಸ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗ್ತಾ ಇರುವಂಥದ್ದು. ಈಗ ಪೀಕ್ ಅವರ್ಸ್ ಆರಂಭ ಆದಂಥ ಹಿನ್ನೆಲೆಯಲ್ಲಿ ಕೆಲಸಗಳಿಗೆ ಅಂದರೆ ಕಚೇರಿ ಕೆಲಸಗಳಿಗೆ ಹೋಗುವಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಅದೇ ರೀತಿ ರೈಲ್ವೆ ಪ್ರಯಾಣಿಕರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ರೈಲಿನಿಂದ ಬಂದಂಥವ್ರು ನೇರವಾಗಿ ಬಿಎಂಟಿಸಿ ಬಸ್ಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿರೋದ್ರಿಂದ ಸದ್ಯ ಹೋಗುವಂಥವರು ಬಿಎಂಟಿಸಿ ಬಸ್ ನಿಲ್ದಾಣಗಳಿಗೆ ಬರ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಯಾರಿಗೂ ಸಹ ತೊಂದರೆ ಆಗ್ತಾ ಇಲ್ಲ. ಆಯಾ ಮಾರ್ಗಗಳಿಗೆ ರೂಟ್ ಏನು ಅಲರ್ಟ್ ಆಗಿದೆ ಆ ರೂಟ್ಗಳಿಗೆ ಬಸ್ ಹೋಗುವಂಥದ್ದು ಸಹ ಸಾಮಾನ್ಯವಾಗಿ ಕಂಡುಬರ್ತಿದೆ. ಈ ಹಿಂದೆ ಅಂದರೆ ಕೊರೋನಾಗಿಂತ ಮುಂಚೆ ಯಾವ ಸ್ಥಿತಿಯಲ್ಲಿ ಆರಾಮಾಗಿ ಬಿಎಂಟಿಸಿ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ವು, ಅದೇ ರೀತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆರಾಮಾದಂತಹ ಸಂಚಾರ, ಸುಗಮವಾದಂತಹ ಸಂಚಾರ ನಡೀತಾ ಇರುವಂಥದ್ದು, ಯಾವುದೇ ತೊಂದರೆಗಳಾಗ್ತಾ ಇಲ್ಲ. 100ಕ್ಕೆ 100ರಷ್ಟು ಅವಕಾಶವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೀಟ್ಗಳು ಸಹ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇದೆ. ಕೆಲವೊಂದಷ್ಟು ಬಸ್ಗಳಲ್ಲಿ ಸ್ಟ್ಯಾಂಡಿಂಗ್ ಹೋಗುವಂಥದ್ದನ್ನು ಸಹ ನಾವು ಗಮನಿಸುತ್ತಾ ಇದ್ವಿ. ಪ್ರಮುಖವಾಗಿ ಒಂದು ವಿಚಾರ ಅಂತ ಹೇಳಿದ್ರೆ ಬಿಎಂಟಿಸಿಯಿಂದ ಸಾಕಷ್ಟು ಜನ ತಮ್ಮ ಜೀವನವನ್ನು ಬೆಂಗಳೂರಿನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಆರಂಭವನ್ನು ಮಾಡ್ತಾಯಿದ್ರು. ಕಳೆದ ಕೆಲ ದಿನಗಳಿಂದ ಬಸ್ಗಳಿಲ್ಲ ಅಂತೇಳಿ ದೊಡ್ಡ ಮಟ್ಟದ ಸಮಸ್ಯೆಗೆ ಸಿಲುಕಿದ್ರು. ಆದರೆ ಈಗ ಪ್ರಮುಖವಾಗಿ ಬಸ್ಗಳ ಆರಂಭವಾದಂಥ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಬಸ್ಗಳು ಪ್ರಾರಂಭವನ್ನು ಮಾಡ್ತಾ ಇದೆ. ಇನ್ನು ಅದೇ ರೀತಿ ಸ್ವಲ್ಪ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಡೆ ಬರೋದಾದರೆ ಕೊಂಚ ಬದಲಾವಣೆ ಅಂತಲೇ ಹೇಳ್ಬೋದು. ಬಸ್ಗಳ ಸಂಖ್ಯೆಯೂ ಸಹ ಕಡಿಮೆ ಇದೆ, ಜೊತೆಗೆ ಬರುವಂಥ ಪ್ರಯಾಣಿಕರ ಸಂಖ್ಯೆ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇರುವಂಥದ್ದು. ಅಂದರೆ ಇವತ್ತು ಮೊದಲ ದಿನ ಸಂಪೂರ್ಣವಾಗಿ 100% ಸೀಟ್ ಭರ್ತಿಗೆ ಅವಕಾಶವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಸಹ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ಗಳ ಹತ್ರ ಬರ್ತಾ ಇಲ್ಲ. ಕೇವಲ ಬಿಎಂಟಿಸಿಗೆ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ, ಆದರೆ ಕೆಎಸ್ಆರ್ಟಿಸಿ ಬಸ್ಗಳ ಕಡೆ ಯಾಕೋ ಮುಖ ಮಾಡ್ತಾ ಇಲ್ಲ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ನಾನೀಗ ತೋರಿಸ್ತಾ ಇರುವಂಥದ್ದು ಬಸ್ ನಿಲ್ದಾಣ ಟರ್ಮಿನಲ್ 2 ಏನಿದೆ, ಕೆಎಸ್ಆರ್ಟಿಸಿ ವಿಭಾಗದ ಟರ್ಮಿನಲ್ 2 ಅನ್ನು ತೋರಿಸ್ತಾ ಇದ್ರೆ ಇಲ್ಲಿಗೆ ಸುಮಾರು ತುಮಕೂರು ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳ ಸಂಚಾರ ಆರಂಭ ಆಗುತ್ತೆ. ಆದರೆ ಇವತ್ತು ಅಲ್ಲಿ ಯಾವುದೇ ಬಸ್ಗಳ ಪ್ರಯಾಣಿಕರು ಬರ್ತಾ ಇಲ್ಲ. ಸುಮಾರು ಬಸ್ಗಳು ಈಗಾಗಲೇ ಬೆಳಗ್ಗೆಯಿಂದ ಪ್ರಯಾಣವನ್ನು ಬೆಳೆಸಿದ್ರು ಸಹ ಜಾಗಗಳೆಲ್ಲ ಸಹ ಪ್ಲಾಟ್ಫಾರ್ಮ್ಗಳೆಲ್ಲ ಸಹ ಖಾಲಿ ಆಗಿರುವಂಥದ್ದು. ಇನ್ನು ಜೊತೆಗೆ ರೈಲ್ವೆ ಪ್ರಯಾಣಿಕರೇನಿದ್ದಾರೆ ಅವರು ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗಗಳಿಗೆ ಬರ್ತಾ ಇರುವಂಥದ್ದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಯಮಗಳು ಉಲ್ಲಂಘನೆ ಆಗಬಾರ್ದು ಅಂತೇಳಿ ಈಗಾಗಲೇ ಮಾರ್ಷಲ್ಗಳನ್ನು ಸಹ ಇಲ್ಲಿ ಅಲರ್ಟ್ ಮಾಡುವಂಥ ಕೆಲಸಗಳಾಗಿದೆ. ಯಾರೆಲ್ಲ ಮಾಸ್ಕ್ಗಳನ್ನು ಹಾಕಿಲ್ಲ, ಸರಿಯಾಗಿ ಸಾಮಾಜಿಕ ಅಂತರವನ್ನು ಪಾಲಿಸ್ತಾ ಇಲ್ಲ, ಅಂಥವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಷಲ್ಗಳನ್ನು ಸಹ ನಿಯೋಜನೆ ಮಾಡೋದ್ರ ಮೂಲಕ ಅಂತವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಸಹ ಮುಂದಾಗಿರುವಂತದ್ದು. ವಿದ್ಯಾ, ಇನ್ನು ರಾಘು, ಬಿಎಂಟಿಸಿ ಬಸ್ ವಿಚಾರಕ್ಕೆ ಬಂದ್ರೆ ಎಷ್ಟೇ ಸಮರ್ಪಕವಾಗಿ ಬಸ್ಗಳನ್ನ ಬಿಟ್ಟರೂ ಕೂಡ ನಿಂತ್ಕೊಂಡು ಹೋಗೋರ ಸಂಖ್ಯೆಗೆ ಕಡಿಮೆ ಇರಲ್ಲ ಪಾಪ, ಯಾಕಂದ್ರೆ ಜನರ ಸಂಖ್ಯೆ ಜಾಸ್ತಿ ಆಗ್ತಿರುತ್ತೆ. ಬಟ್ ಈಗ ಹೇಳಿರೋದು ನಿಂತ್ಕೊಂಡು ಹೋಗ್ಬಿಡಿ, ಪ್ರಯಾಣ ಮಾಡ್ಬಿಡಿ ಅಂತ. ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ, ಹೇಗಿದೆ ಇವತ್ತಿನ ಚಿತ್ರಣ, ನಿಂತ್ಕೊಂಡು ಹೋಗೋರ ಸಂಖ್ಯೆ ಇದೆಯಾ ಅಥವಾ ಕುತ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ ಕೂಡ, ಹೇಗೆ ಅಂತ? ವಿದ್ಯಾ, ಪ್ರಾರಂಭದಲ್ಲಿ ಕೆಲವು ಬಸ್ಗಳಲ್ಲಿ ಆ ಒಂದು ಸಮಸ್ಯೆ ಕಂಡುಬಂತು. ಕೆಲವೊಂದಷ್ಟು ಅಧಿಕಾರಿಗಳು ಜನರನ್ನ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಸಹ ಬೆಳಗ್ಗೆ ಕೆಲವೊಂದು ಮಾರ್ಗಗಳಿಗೆ ಬಸ್ ಸಮಸ್ಯೆ ಇದ್ದಂಥ ಕಾರಣಕ್ಕಾಗಿ ನಿಂತ್ಕೊಂಡು ಹೋಗುವಂಥ ಪ್ರಯತ್ನಗಳು ಆಗ್ತಾ ಇದ್ವು. ಆದರೆ ಈಗ ಸಂಪೂರ್ಣವಾಗಿ ಬಸ್ಗಳ ಸಂಖ್ಯೆ ಏರಿಕೆಯಾಗಿದೆ, ಬಸ್ಗಳು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ರೂಟ್ಗಳಿಗೆ ಬೇರೆ ಬೇರೆ ರೂಟ್ಗಳಿಗೆ ಹೋಗುವಂಥ ಬಸ್ಗಳು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಏನು 100% ಏನು ಕೊಟ್ಟಿದ್ದಾರೆ ಆ ಒಂದು 100%ನಲ್ಲೇ ಪ್ರಯಾಣವನ್ನು ಬೆಳೆಸುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ ಅಧಿಕಾರಿಗಳು ಸಹ ಎಚ್ಚೆತ್ಕೊಂಡಿರುವಂಥದ್ದು ಬರುವಂಥ ಪ್ರಯಾಣಿಕರೇನಿದ್ದಾರೆ ಯಾರೂ ಸಹ ನಿಂತ್ಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರನ್ನ ಸಹ ಸರಿಪಡಿಸುವಂಥ ಕೆಲಸಗಳಾಗ್ತಾ ಇದೆ. ಬಸ್ಸುಗಳಿಗೆ ಹತ್ತಿ ಪ್ರತಿ ಬಸ್ಗಳನ್ನು ಅವ್ರನ್ನ ಚೆಕ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಪ್ರತಿ ಬಸ್ಗಳನ್ನು ಸಹ ಸಿಬ್ಬಂದಿಗಳೇನಿರ್ತಾರೆ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆನಂತರದಲ್ಲಿ ಅವರು ಅಲ್ಲಿ ಏನಾದರೂ ಸ್ಟ್ಯಾಂಡಿಂಗ್ ಇದೆಯಾ ಅಥವಾ ನಿಯಮ ಏನಾದರೂ ಉಲ್ಲಂಘನೆ ಆಗ್ತಾ ಇದೆಯಾ, ಮಾಸ್ಕ್ಗಳನ್ನು ಹಾಕಿದಾರಾ ಇಲ್ವಾ ಅನ್ನೋಂಥದ್ದನ್ನು ಖುದ್ದು ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಆನಂತರದಲ್ಲಿ ಆ ಬಸ್ಸನ್ನು ಮುಂದೆ ಕಳಿಸುವಂಥ ಕೆಲಸಗಳಾಗುತ್ತೆ. ಮಾರ್ಗ ಅಂದರೆ ಎಂಟ್ರಿ ಪಾಯಿಂಟ್ ಅಥವಾ ಎಕ್ಸಿಟ್ ಪಾಯಿಂಟ್ ಏನಿದೆ, ಈ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೇ ಈ ಒಂದು ಪರಿಶೀಲನೆಯನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಏನಾದರೂ ಉಲ್ಲಂಘನೆ ಆಗ್ತಾ ಇದೆಯಾ ನಿಯಮಗಳು ಅನ್ನೋಂಥದ್ದನ್ನು ಮೊದಲಿಗೆ ಅಧಿಕಾರಿಗಳೇ ಖುದ್ದು ಪರೀಕ್ಷೆಯನ್ನ ಮಾಡಿ ಅನಂತರದಲ್ಲಿ ಬಸ್ಗಳನ್ನ ಹೊರಭಾಗಗಳಿಗೆ ಕಳಿಸುವಂತ ಕೆಲಸಗಳು ಸಹ ಆಗ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ರಘು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಬನ್ನಿ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನಾಗೇಶ್ ಕೊಡ್ತಾರೆ, ತುಮಕೂರು ರಸ್ತೆಯಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ನಾಗೇಶ್, ಹೇಳಿ, ಇವತ್ತು ಪ್ರಯಾಣಿಕರ ಸಂಖ್ಯೆಯಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದೆಯಾ?
ಖಂಡಿತವಾಗ್ಲೂ ವಿದ್ಯೆ ಇವತ್ತು ಅನ್ಲಾಕ್ ಆಗಿರೋದ್ರಿಂದ ಬೆಂಗಳೂರು ಸಂಪೂರ್ಣವಾಗಿ ಸಹಜ ಸ್ಥಿತಿಯತ್ತ ಮರಳುತ್ತಿರುವಂತ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇರುವಂತದ್ದು. ಹಾಗಾಗಿ ತುಮಕೂರು ರಸ್ತೆ ಸಂಪೂರ್ಣವಾಗಿ ಗಿಜುಗುಡುತ್ತಿರುವಂತ ದೃಶ್ಯಗಳು ಸಾಮಾನ್ಯವಾಗಿ ಇಲ್ಲಿ ಕಂಡುಬರ್ತಾ ಇರುವಂತದ್ದು. ಒಂದು ಕಡೆ ಬಸ್ಗಳ ಸಂಖ್ಯೆ ಮತ್ತು ಜನರ ಓಡಾಟದ ಸಂಖ್ಯೆಯಲ್ಲಿ ಹೆಚ್ಚಾದರೆ ಮತ್ತು ಕಂಪನಿ ಮತ್ತು ಗಾರ್ಮೆಂಟ್ಸ್ಗಳು ಸಂಪೂರ್ಣವಾಗಿ ಇವತ್ತು 100% ಕಾರ್ಮಿಕರಿಗೆ ಅವಕಾಶವನ್ನು ಕಲ್ಪಿಸೋದ್ರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಿರುವಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಬಹುತೇಕವಾಗಿ ಇವತ್ತು ತುಮಕೂರು ರೋಡ್ನ 8ನೇ ಮೈಲಿ ಸೇರಿದಂತೆ ಈ ಕಡೆ ಹೆಚ್ಚು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಾರ್ಮೆಂಟ್ಸ್ ಮತ್ತು ಕಂಪನಿಗಳಿರೋದ್ರಿಂದ ಜನರು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಿರುವಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸಂಪೂರ್ಣವಾಗಿ ಅನ್ಲಾಕ್ ಆಗಿರೋದ್ರಿಂದ ಬಹುತೇಕ ಕಂಪನಿ ಮತ್ತು ಗಾರ್ಮೆಂಟ್ಸ್ಗಳು ಎಲ್ಲವೂ ಕೂಡ 100% ಕೆಲಸಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಿರೋದ್ರಿಂದ ತುಮಕೂರು ರಸ್ತೆ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಬಹುತೇಕವಾಗಿ ಇವತ್ತು ಸಂಪೂರ್ಣವಾಗಿ ಜನರಿಂದ ಮತ್ತು ಬಸ್ಗಳಿಂದ ಗಿಜುಗುಡುತ್ತಿರುವಂಥ ದೃಶ್ಯಗಳಿಗೂ ಕಂಡು ಬರ್ತಾ ಇರುವಂಥದ್ದು. ವಿದ್ಯಾ, ಬಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಪ್ರಯಾಣಿಕರು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಇದರಲ್ಲಿ ಏನಾದರೂ ಬದಲಾವಣೆ ಅನ್ನಿಸ್ತಾ ನಿಮಗೆ? ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಥವಾ ಮಾಡ್ತಿದ್ದಾರೆ, ಏನಾದರೂ ಹೇಳ್ಬೋದಾ? ಖಂಡಿತವಾಗಿಯೂ ವಿದ್ಯಾ, ಈಗ ಸದ್ಯದ ದೃಶ್ಯಾವಳಿಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಸ್ಗಳಲ್ಲಿ ಏನು ಸರ್ಕಾರ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಹೇಳಿದೆ ಅದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಫಾಲೋ ಆಗ್ತಾ ಇದೆ ಅನ್ನುವಂಥ ಚಿತ್ರಣ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಆರಂಭದಲ್ಲಿ ಒಂದಷ್ಟು ಜನರು ಹೆಚ್ಚಿನ ಸಂಖ್ಯೆ ಇಲ್ಲದಿರುವುದು ಒಂದು ಕಾರಣ, ಅದು ಅಷ್ಟೇ ಅಲ್ಲದೆ ಆರಂಭದ 3-4 ದಿನಗಳು ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು BMTC ಅಧಿಕಾರಿಗಳು ಮತ್ತು KSRTC ಸಿಬ್ಬಂದಿಗಳಿಗೆ ಹೇಳಿರೋದ್ರಿಂದ ಅವರೆಲ್ಲೋ ಒಂದು ಕಡೆ ಆರಂಭದಲ್ಲಿ ಫಾಲೋ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯದಕ್ಕೆ ಇರುವಂಥ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಬಹುತೇಕ ಆರಂಭದ ದಿನ ಓಕೆ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ಇದೀಗ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡೋದಾದರೆ ಹೌದು, ಎಲ್ಲರೂ ಕೂಡ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಬಟ್ ಮಾಡಬೇಕು, ಮಾಡಿದ್ರೇ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆರಾಮಾಗಿರ್ಬೋದು ಯಾರೇ ಆಗಲಿ ಅದು. ಇನ್ನು ದೇವಸ್ಥಾನಗಳು, ಬಸ್ಗಳು ಎಲ್ಲವೂ ಕೂಡ ಇವತ್ತಿನಿಂದ 100% ಆಗಿ ಓಪನ್ ಆಗಿದೆ. ಬಸ್ಗಳು, ದೇವಸ್ಥಾನಗಳು ಕೂಡ ಓಪನ್ ಆಗಿದೆ.